ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ರೈತ ಮಿತ್ರ ಫಾರ್ಮರ್ಸ್ ಪ್ರೊಡಕ್ಷನ್ ಕಂಪನಿ ಸಹಯೋಗದಲ್ಲಿ ರೈತರಿಗೆ ರೋಗ ನಿರೋಧಕ ಬೀಜ ವಿತರಣಾ ಕಾರ್ಯಕ್ರಮ ಮೈಸೂರಿನಲ್ಲಿ ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು. ನೂರಾರು ರೈತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಲಾಭ ಪಡೆದುಕೊಂಡರು. ಬಳಿಕ ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ಕೇಂದ್ರ ಸರ್ಕಾರ ರೈತರಿಗೆ ಉತ್ತಮ ಗುಣಮಟ್ಟದ ರೋಗ ನಿರೋಧಕ ಬೀಜ ವಿತರಿಸುವ ಕಾರ್ಯ ಸ್ವಾಗತಾರ್ಹವಾದದ್ದು, ರೈತರು ಇದರ ಲಾಭ ಪಡೆದುಕೊಳ್ಳಬೇಕು ಎಂದರು. ನಮ್ಮ ಮೈಸೂರು ಜಿಲ್ಲೆಯ ರೈತ ಮಿತ್ರ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಯನ್ನು ಆಯ್ಕೆ ಮಾಡಿರತಕ್ಕಂಥದ್ದು ಕೂಡ ಒಳ್ಳೆಯ ಬೆಳವಣಿಗೆ. ಇವತ್ತಿನ ಸಂದರ್ಭದಲ್ಲಿ ನೂರಾರು ರೈತರನ್ನು ಗುರುತು ಮಾಡಿದ್ದೀವಿ. ಅವರಿಗೆ ಈ ಸಂಸ್ಥೆಯ ಪರವಾಗಿ ಉಚಿತವಾಗಿ ಎಲ್ಲವನ್ನ ಕೊಡಿಸಿ ಒಂದು ಸಂಶೋಧನೆಯಿಂದ ಒಳ್ಳೆಯ ಪ್ರಯೋಗ ಬಂದಿದೆ, ಹೆಚ್ಚು ಜನರಿಗೆ ಅನುಕೂಲ ಆಗ್ತದೆ ಅನ್ನುವಂಥದ್ದನ್ನು ರೈತರಿಗೆ ತೋರಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ರೈತರಿಗೆ ಈ ಒಂದು ಪ್ರಯೋಗದ ಒಂದು ಸಹಕಾರ ಸಲಹೆ ಸಿಗ್ತದೆ ಅನ್ನುವಂಥ ವಿಚಾರವನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ರಾಷ್ಟ್ರೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ನಾವು ಡೆವಲಪ್ ಮಾಡಿದ ತಂತ್ರಜ್ಞಾನವನ್ನು ವಿಭಾಗದ ಮುಖ್ಯಸ್ಥ ಡಾಕ್ಟರ್ ವೆಂಕಟೇಶ್ ಕೃಷಿಯಲ್ಲಿ ಬದಲಾವಣೆ ತರುವ ಉದ್ದೇಶದಿಂದ ದೇಶಾದ್ಯಂತ ರೈತರಿಗೆ ಗುಣಮಟ್ಟದ ರೋಗ ನಿರೋಧಕ ಬೀಜ ವಿತರಣೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಈಗ ಇವತ್ತು ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ರೈತ ಮಿತ್ರ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಇದಕ್ಕೆ ಬಂದಿದ್ದೇವೆ ನಾವು. ಇಲ್ಲಿ ನಾವು ನಮ್ಮ ತಂತ್ರಜ್ಞಾನ ಸೀಡ್ಸ್ ಮತ್ತು ಪ್ಲಾಂಟಿಂಗ್ ಮೆಟೀರಿಯಲ್ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕಿದ್ದೇವೆ ಮತ್ತು ಏನೇನು ನಾವು ತಂತ್ರಜ್ಞಾನವನ್ನು ಕೊಡ್ತೇವೆ ಅದರ ಬಗ್ಗೆ ನಾವು ಎಕ್ಸ್ಪ್ಲೈನ್ ಮಾಡ್ಲಿಕ್ಕಿದ್ದೇವೆ. ಸೊ ನಾವು ಈಗ ಒಂದು ಕೊಟ್ಟರೆ ಈಗ ರೈತರು ನಾವು ಹೇಗೆ ನಾವು ಮಾಡಬೇಕೆಂದು ಹೇಳ್ತೇವೆ ಆ ವಿಧಾನದಲ್ಲಿ ಅವರು ಡೆಮಾನ್ಸ್ಟ್ರೇಟ್ ಮಾಡಬೇಕು. ಸುಲಭವಾಗಿ ಪ್ರಧಾನ ಕೃಷಿ ವಿಜ್ಞಾನಿ ನಾರಾಯಣ ಸ್ವಾಮಿ, ವಿಜ್ಞಾನಿಗಳು ಆವಿಷ್ಕರಿಸಿದ ಸುಧಾರಿತ ರೋಗ ನಿರೋಧಕ ಶಕ್ತಿ ಹೊಂದಿದ ಬೀಜಗಳು ರೈತರ ಇಳುವರಿ ಮತ್ತು ಗುಣಮಟ್ಟ ಹೆಚ್ಚಿಸಲಿವೆ ಎಂದರು. ಪಪಾಯ ಸಾಕಷ್ಟು ಗೊತ್ತಿದೆ, ಪಪಾಯ